ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಜಾರಿ ನಿರ್ದೇಶನಾಲಯದಿಂದ ಡಿಕೆಶಿ ಬಂಧನ ಹಿನ್ನೆಲೆಯಲ್ಲಿ ಡಿಕೆಶಿ ಇದ್ದ ಕೊಠಡಿ ಪ್ರವೇಶಕ್ಕೆ ಸಚಿವರು ಹಿಂದೇಟು ಹಾಕ್ತಾ ಇದ್ದಾರೆ. ವಿಧಾನಸೌಧದ ಮೂರನೇ ಮಹಡಿಯಲ್ಲಿದೆ ಡಿಕೆಶಿ ಅವರ ಕೊಠಡಿ. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಡಿಕೆಶಿಗೆ ಹಂಚಿಕೆಯಾಗಿದ್ದಂಥ ಕೊಠಡಿ ಅದು. ವಾಸ್ತು ದೋಷ ಎದುರಾಗಬಹುದು ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಲಾಗ್ತಾ ಇದೆಯಂತೆ. 336ನೇ ಕೊಠಡಿ ಬೇಡವೇ ಬೇಡ ಅಂತಿದ್ದಾರಂತೆ ನೂತನ ಸಚಿವರುಗಳು. ಸುತಾರಾಂ ಕೊಠಡಿ ಬೇಡ ಅನ್ನಿದ್ರಂತೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಸಿಎಂ ರಾಜಕೀಯ ಕಾರ್ಯದರ್ಶಿ SR ವಿಶ್ವನಾಥ್ ಕೂಡ ಆ ಕೊಠಡಿಯನ್ನು ಪಡೆಯೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಶ್ರೀರಾಮುಲು, ಶೆಟ್ಟರ್, ಅಶೋಕ್ ಕೂಡ ಆ ಕೊಠಡಿ ನಮಗಂತೂ ಬೇಡಪ್ಪ ಅಂದಿದ್ರಂತೆ. ಹೀಗಾಗಿ ಸಿಎಂ ಮಾಧ್ಯಮ ಸಲಹೆಗಾರರಿಗೆ ಕೊಠಡಿ ಹಂಚಿಕೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಮಹದೇವ್ ಪ್ರಕಾಶ್ಗೆ ಕೊಠಡಿ ಹಂಚಿಕೆ ಮಾಡಿದ್ದಾರೆ DPAR. ಎಸ್, ನಿಜಕ್ಕೂ ರಾಜಕಾರಣಿಗಳಿಗೂ ಈ ಜ್ಯೋತಿಷ್ಯ ಶಾಸ್ತ್ರ ಅಥವಾ ವಾಸ್ತುಶಾಸ್ತ್ರಕ್ಕೂ ಎಡಬಿಡದ ನಂಟು ಅಂತಲೇ ಹೇಳ್ಬೋದು. ಸಾಕಷ್ಟು ನಮ್ಮ ರಾಜಕಾರಣಿಗಳು ಇದೆಲ್ಲವನ್ನ ನಂಬಿಕೊಂಡೇ ಇಲ್ಲಿವರೆಗೂ ಬಂದಿರುವಂಥದ್ದು. ಇದೀಗ DKC ಅವರು ಸಚಿವರಾದಂಥ ಸಂದರ್ಭದಲ್ಲಿ ಇದ್ದಂಥ ಕೊಠಡಿ ಏನಿತ್ತು ಅದು ನಮ್ಗ್ಯಾರಿಗೂ ಬೇಡ, ಅದಕ್ಕೆ ಕಾರಣ ಇವತ್ತು DKC ಅವರು ಜೈಲಿನಲ್ಲಿರುವಂಥದ್ದು. ಎಲ್ಲೋ ಒಂದು ಕಡೆ ಆ ಕೊಠಡಿಗೆ ವಾಸ್ತು ದೋಷ ಇದೆ ಅನ್ನುವಂಥ ಒಂದು ಚರ್ಚೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಯಾರೂ ಕೂಡ ಆ ಕೊಠಡಿ ನಮಗಂತೂ ಬೇಡಪ್ಪ, ಅದಕ್ಕೆ ವಾಸ್ತು ದೋಷ ಇದೆ ಅಂತ ಹೇಳ್ತಿದ್ದಾರಂತೆ. 336ನೇ ಕೊಠಡಿ ವಿಧಾನಸೌಧದಲ್ಲಿರುವಂಥದ್ದು. ಹಾಗಾದರೆ ಈ ನಂಬಿಕೆಗಳು ಎಷ್ಟರ ಮಟ್ಟಿಗೆ ಬಳಕೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಕೂಡ ಇದೆ.